ಸರ್ ಬಂತು, ಇವ್ರು ಬಂದು ತೀರಾ ಮತ್ತೆ ವಾಪಸ್ ಅಲ್ಲೇ ಇಲ್ಲ ಸರ್. ಅದು ನಾವು ಈ ಕಡೆ ಕೆಲಸ ಕೇಳ್ಬಿಟ್ಟು ಇಲ್ಲೇ ಗೊತ್ತೈತೆ ಮುಂದೆ ಕಾಣಿ. ಹಾ ಅಜ್ಜಿ ಹೆಣ್ಣು ನೋಡಿದ ನೀವು ಅದು ಬರ್ತು ಅಣ್ಣ ಮತ್ತೆ ನಾನು ಆಭರಣ ಏನು ಅನ್ಕೊಂಡಿದ್ದೆ ಆಮೇಲೆ ಬಂದು ಅತ್ತ ಹೋಯ್ತಲ್ಲ ಅವಾಗ ಎಷ್ಟೊತ್ತಾಯ್ತು ನೋಡಿ ನಿನ್ನೆ ನೋಡಿರೋದ ಒಳಗಾಯ್ತು ಬಾಕಿ ಕೂರ್ಬಿಟ್ಟಿದ್ದೆ ಒಳಗೈತದೆ ಅಂತ ಅದು ಓಲೆ ಇಲ್ಲ ನೆನ್ನೆ ಇಷ್ಟದಲ್ಲಿ ತನಕ ಚಂದಲ್ಲ ಅಡಿಸ್ತು ಮಗ ನಾನು ಏನು ಈ ಮನೆ ನಿಮ್ಮ ಹೆಸರು ಅಜ್ಜಿ ಗೌರಮ್ಮ ಯಾವ್ರು ಲೊಕಲ್ ಜಾಯಿನ್ ಇನ್ನು ಫಸ್ಟ್ ತಡಿ ಆಪ್ ಮಾಡಿರೋ ಫಸ್ಟಲ್ಲಿ ಹೋಲಿಂದ ಇವತ್ತು ನಾವು ಊಟಕ್ಕೆ ಹೋಗಿ ಈಗ ಬಂದೆ ಈಗ ಬಗ್ ನೋಡ್ತಾ ಇತ್ತು ಇಲಿಗಳಿಗೆ ನೋಡೋದೋಣ ಮೂರ್ನಾಲ್ಕು ಇಲಿಗಳು ಓಡೋದು ಇಲಿಗಳು ಸೇರ್ಕೊಂಡ್ಬಿಟ್ಟು ಒಳಗೆ ಸಿಕ್ಕಿ ಕಿತಾಕ್ಬಿಡಿ ಅದು ಏನ್ ತೊಂದ್ರೆ ಇಲ್ಲ ಮುಳ್ಳಗವೆ ಎಲ್ಲ ಸಿಕ್ಕಾಬಿಟ್ಟಿ ನೀವು ನೋಡಿ ಗ್ಯಾಪ್ ಆಯ್ತು ಕಾಣ ಸೈಡ್ ಅಲ್ಲಿ ಇವನು ತಮ್ಮ ಶಿಷ್ಯ ಬಂದು ಕೂತು ಒಳಗೆ ಬರ್ತಿದ್ದಂತೆ ಮೋಸ್ಟ್ಲಿ ನನ್ ಬಂದ ಇಷ್ಟು ಕುತ್ಕೊಂಡ್ಬಿಡ್ತದೆ ಮೇಡಮ್ ಬರೋಣ
ಅಲ್ಲೇ ಒಂದು ನಿಮಿಷ ಅದಕ್ಕೆ ಬ್ಯಾಟ್ರಿ ಹಾಕೋತೀನಿ ಬಾ ಸ್ಕೂಟ್ರು. ಹೌದು ಹೌದು ಏನ್ ಸರಿಯಾಗತ್ ಕಡು ಸರ್. ನಾನು ಯಾವಾಗ ಹೇಳ್ತಾ ಇರ್ತೀನಿ ನೋಡಿ, ಇಲ್ಲಿ ಇಳಿಬಲಿ ಜಾಸ್ತಿ ಇರುತ್ತೆ, ಅದನ್ನ ಬೇಟೆಯಾಡಕ್ಕೆ ಅಂತ ಇವರು ಖಂಡಿತ ಮುಂದೆ ಬರ್ತಾರೆ. ಆದಷ್ಟು ಇಳಿಯೆಲ್ಲ ನೋಡೋದಲ್ಲ, ಈ ತರ ಏನಾನ ಇದ್ರೆ ಆದಷ್ಟು ನೀವು ಅದನ್ನ ಕಟ್ಟುನಿಟ್ಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ನಾನು. ನೀವು ಕೂಡ ಈ ತರ ಎಲ್ಲ ಇದ್ರೆ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ, ಯಾಕಂದ್ರೆ ನಾಳೆ ದಿನ ನೋಡಿ ಯಾವತ್ತು ಅವರಲ್ಲಿ ಇಟ್ಟು ಇಟ್ಟು ಜೊತೆಲೆ ಕುಂಡ್ಕೊಂಡು ಕೂಡ ನಡೆಸಿದ್ವಿ ನಮಗೆ. ರೋಡ್ 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 ಆಪಾಡೋಣ ಆಪಾಡು ರೆಡಿ ಅಪ್ಪಡಿ ಸರ್. ಇಲ್ಲಿಗಳು ಓಡಾಡ್ತಾ ಇದ್ರು ಚಿಕ್ಕ ಚಿಕ್ಕ ಗಿಜ್ಜೆ ಅಂತ ಅವಾಗ ಡೌಟ್ ಅವನಾಗೆ ನಿಮ್ಗೆ ಹಿಂಗ್ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತದಲ್ಲ ಅಂತ. ಇವತ್ತು ಕಣ್ಣಾರ ನೋಡ್ಬಿಟ್ಟೆ ಪಾಯ್ಸನಸ್ ತುಂಬಾ ವೆರಿ ಡೇಂಜರಸ್ ಇದು. ಏನೋ ತೊಂದರೆ ಇಲ್ಲ, ಆದ್ರೆ ನಿಮ್ಮ ಹೆಸರು ಚಂದ್ರಶೇಖರ್. ಸರಿ ಸ್ನೇಹಿತರೆ, ನೀವು ಕೂಡ ನೋಡಿದ್ರೆ ಇದು ರಾಮನಗರ ಆರ್ ಟಿ ಓ, ನಮ್ಮ ಏರಿಯಾದಿಂದ ಒಂದು 1 ಕಿಲೋಮೀಟರ್ ಒಳಗೆ ಇಲ್ಲಿ ಒಂದು ಆಫೀಸ್ ಕೂಡ. ನೀವು ಕೂಡ ನೋಡಿದ್ರೆ ಆ ಜಾಗನ, ಆ ಜಾಗದಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ಪ್ಯಾಕ್ ಕೂಡ ಆಗೈತೆ. ಇದಕ್ಕೆ ಒಂದು ಫಾರೆಸ್ಟ್ ನೇಚರ್ಗೆ ಇದನ್ನು ರಿಲೀಸ್ ಮಾಡೋಣ. ಎಲ್ಲರಿಗೂ ಜಯ ಜಿ. ಸ್ನೇಹಿತರೆ, ಇದು ನಮ್ಮ ಲಕ್ಕೋಜ್ನಳ್ಳಿ ಸಂರಕ್ಷಣೆ ಮಾಡಿದ್ದು. ನೀವು ಕೂಡ ನೋಡಿದ್ರಿ, ಇದು ನಮ್ಮ ರಾಯರ್ ದೊಡ್ಡಿಲಿ ಸಂರಕ್ಷಣೆ ಮಾಡಿದ್ದು. ಏನಂದ್ರೆ ಇದು ರೆಸ್ಕ್ಯೂ ವಿಡಿಯೋ ಇಲ್ಲ, ರಾಯರ್ ದೊಡ್ಡಿಲಿ ಒಂದು ಗಿಡನ ಪಾಠದ ಹತ್ರ ಸಂರಕ್ಷಣೆ ಮಾಡಿ. ಸ್ನೇಹಿತರೆ ನೋಡೋದಲ್ವಾ, ಎರಡೂ ಕೂಡ ತಂದೆ ರಿಲೀಸ್ ಕೂಡ ಮಾಡಿದಾಯ್ತು. ನಾನು ಯಾವಾಗ ಹೇಳ್ತಾ ಇರ್ತೀನಿ, ಸೇವ್ ಅನಿಮಲ್ಸ್ ಸೇವ್ ನೇಚರ್, ಅವುಗಳನ್ನ ಉಳಿಸಿ ಪರಿಸರ ಬಳಸಿ ಅಂತ ಹೇಳ್ತಾ ಎಲ್ಲರಿಗೂ ಜಯ ಅಂಜಲಿ.